ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ರಾಗಿ ತಿಂದವನಿಗೆ ರೋಗ ಇಲ್ಲ ಅನ್ನುವಂಥ ಒಂದು ಗಾದೆ ಮಾತಿದೆ. ಹಾಗೆ ರಾಗಿ ಒಂದು ಹೆಚ್ಚು ಪೌಷ್ಟಿಕಾಂಶವನ್ನು ಹೊಂದಿರತಕ್ಕಂಥ ಒಂದು ಆಹಾರ ಧಾನ್ಯ. ಇವಳು ಯಾಕಪ್ಪ ರಾಗಿ ಬಗ್ಗೆ ಇವತ್ತು ಹೇಳ್ತಾ ಇದ್ದಾಳೆ ಅಂತ ನೀವು ಅಂದ್ಕೋಬಹುದು. ನಾನಿವತ್ತು ರಾಗಿ ಮುದ್ದೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮೆಲ್ರಿಗೂ ತೋರಿಸ್ಕೊಡ್ತೀನಿ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ನಮಗೆ ರಾಗಿ ಮುದ್ದೆಯನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಯಾವುದಂದ್ರೆ, ಒಂದು ಕಪ್ಪು ರಾಗಿ ಹಿಟ್ಟು, ಬೌಲ್ನಲ್ಲಿ ಸ್ವಲ್ಪ ತುಪ್ಪ, ಅಂದರೆ ರಾಗಿ ಮುದ್ದೆಯನ್ನು ಮಾಡುವಾಗ ಕೈಗೆ ಅಂಟ್ಕೋದೇ ಇರಲಿ ಅಂತ ನಾನು ತುಪ್ಪನ ಹಚ್ಕೊಂಡು ನಂತರ ಅದನ್ನ ಮುದ್ದೆಯನ್ನ ಕಟ್ತೀನಿ. ಯಾವ ಒಂದು ಕಪ್ನಲ್ಲಿ ರಾಗಿ ಹಿಟ್ಟನ್ನು ತಗೊಂಡಿದ್ದೀರೋ ಅದರಲ್ಲಿ 2 ಕಪ್ ಆಗುವಷ್ಟು ನೀರು ನಾನಿಲ್ಲಿ ಮುಂಚೆನೇ ಹಾಕಿಟ್ಕೊಂಡಿದ್ದೀನಿ. ರಾಗಿ ಮುದ್ದೆಯನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಪಾತ್ರೆಗೆ ನೀರನ್ನು ಹಾಕ್ಕೋತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿದ ನಂತರ ರಾಗಿ ಹಿಟ್ಟನ್ನು ಹಾಕ್ತೀನಿ. ಅದಕ್ಕಿಂತ ಮುಂಚೆನೇ ಹಾಕೋದಕ್ಕೆ ಹೋಗಬೇಡಿ. ರಾಗಿಯಿಂದ ನಾವು ರಾಗಿ ಮುದ್ದೆ, ರಾಗಿ ದೋಸೆ, ರಾಗಿ ಹಲ್ವಾ, ರಾಗಿ ರೊಟ್ಟಿ, ಹೀಗೆ ಬೇರೆ ಬೇರೆ ವೆರೈಟಿಯ ಅಡುಗೆಯನ್ನು ಮಾಡ್ಬೋದು. ರಾಗಿ ಹೆಚ್ಚು ಕ್ಯಾಲ್ಸಿಯಂ ಮತ್ತು ಪ್ರೋಟೀನನ್ನು ಹೊಂದಿದೆ ಫ್ರೆಂಡ್ಸ್. ಹಾಗೆ ಇದರಲ್ಲಿ ಫೈಬರ್ ಹೆಚ್ಚಾಗಿ ಇದೆ ಮತ್ತು ರಾಗಿ ಹೆಚ್ಚಾಗಿ ವಿಟಮಿನ್ ಸಿಯನ್ನು ಹೊಂದಿರುವಂಥ ಆಹಾರ ಧಾನ್ಯ. ಇದು ಹೆಚ್ಚು ಹೆಚ್ಚು ತಂಪನ್ನು ನೀಡೋದ್ರಿಂದ ಬೇಸಿಗೆ ಟೈಮ್ನಲ್ಲಿ ಆದಷ್ಟು ರಾಗಿಯನ್ನು ಬಳಕೆ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ಹೆಚ್ಚು ತಂಪನ್ನು ಇದು ನೀಡುತ್ತೆ. ಇದನ್ನ ಚಿಕ್ಕ ಮಕ್ಕಳಿಗೆ ಆದಷ್ಟು ಕೊಡೋದಕ್ಕೆ ನೋಡಿ ರಾಗಿಯನ್ನು, ಯಾಕಂದರೆ ಇದು ಮಕ್ಕಳಿಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಇದರಿಂದ ರಾಗಿಯನ್ನು ಹೆಚ್ಚು ಹೆಚ್ಚು ಅವರಿಗೆ ಯೂಸ್ ಮಾಡೋದಕ್ಕೆ ನೋಡಿ. ಇದು ಹೆಚ್ಚು ಪ್ರೋಟೀನನ್ನು ಹೊಂದಿದೆ. ನೀರು ಕುದಿ ಬಂದ ನಂತರ ನಾನಿಲ್ಲಿ ಅದಕ್ಕೆ ರಾಗಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂದರೆ ನೀರಿಗೆ ಒಂದೇ ಬಾರಿ ರಾಗಿ ಹಿಟ್ಟನ್ನು ನೀವು ಹಾಕೋದಕ್ಕೆ ಹೋಗಬೇಡಿ, ಗಂಟಾಗ್ಬಿಡುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಅದನ್ನ ಮಿಕ್ಸ್ ಮಾಡ್ತಾ ಹೋಗಿ, ಆಗ ರಾಗಿ ಮುದ್ದೆ ಚೆನ್ನಾಗಿ ಬರುತ್ತೆ. ಈಗ ರಾಗಿ ಹಿಟ್ಟನ್ನು ಹಾಕಿ ನಾನು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಕಲರ್ ನಿಧಾನವಾಗಿ ಡಾರ್ಕ್ ಆಗ್ತಾ ಇದೆ, ಕಲರ್ ಚೇಂಜ್ ಆಗ್ತಾ ಇದೆ. ನೀವು ಅದನ್ನ ಮಿಕ್ಸ್ ಮಾಡ್ತಾನೆ ಇರಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರಿ ಒಲೆಯನ್ನು. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ಪಾತ್ರೆ ಥರ ಕತ್ತಿಬಿಡುತ್ತೆ. ಮೀಡಿಯಂ ಫ್ಲೇಮ್ನಲ್ಲಿನೇ ಅದನ್ನ ಮಿಕ್ಸ್ ಮಾಡ್ತಾ ಬನ್ನಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಿ. ನಾನಿಲ್ಲಿ ಸ್ಟೋವ್ನ ಆಫ್ ಮಾಡಿ ರಾಗಿಯನ್ನು ಒಂದು ತುಪ್ಪವನ್ನು ಹಚ್ಚಿದಂಥ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕೈಗೂ ಸ್ವಲ್ಪ ತುಪ್ಪನ ಹಚ್ಕೊಂಡಿದ್ದೀನಿ, ಯಾಕಂದರೆ ರಾಗಿ ಹಿಟ್ಟು ಕೈಗೆ ಅಂಟದೇ ಇರಲಿ ಅಂತ. ಫ್ರೆಂಡ್ಸ್, ನೀವು ಒಮ್ಮೆ ರಾಗಿ ಮುದ್ದೆಯನ್ನು ಟ್ರೈ ಮಾಡಿ ನೋಡಿ. ಫಸ್ಟ್ ಟೈಮ್ ಮಾಡಿದಾಗ ಚೆನ್ನಾಗಿ ಬರದೇ ಇರ್ಬೋದು, ಆದರೆ ನೀವು ಪುನಃ ಅದನ್ನ ಟ್ರೈ ಮಾಡಿ ನೋಡಿ. ರಾಗಿ ಮುದ್ದೆಯನ್ನು ಮಾಡೋದು ತುಂಬಾ ಈಸಿ, ಹಾಗೆ ಇದು ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ರಾಗಿ ಮುದ್ದೆಯನ್ನು ಸೊಪ್ಪಿನ ಸಾರು ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೀವು ಯಾವುದೇ ರೀತಿಯ ಸೊಪ್ಪನ್ನು ತೊಗೋಬೋದು, ಹರಿವೆ, ಮೆಂತ್ಯೆ ಸೊಪ್ಪು, ಇವನ್ನೆಲ್ಲ ಬೇರೆ ಬೇರೆ ರೀತಿಯ ಸೊಪ್ಪನ್ನು ಹಾಕಿ ನೀವು ಸಾಂಬಾರನ್ನ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ರಾಗಿಯನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ಲೆವೆಲನ್ನು ಇದ್ದು ಕಮ್ಮಿ ಮಾಡುತ್ತೆ. ಹಾಗೆ ಇದು ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ ಮಾಡುವಂಥ ಒಂದು
ಕೆಪಾಸಿಟಿ ಇಕ್ಕಿದೆ. ರಾಗಿ ಮುದ್ದೆನ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಕೊರತೆ ಇದ್ರೆ ಅದು ಕಮ್ಮಿ ಆಗುತ್ತಾ ಹೋಗುತ್ತೆ. ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾದ ರಾಗಿ ಮುದ್ದೆ ಸೊಪ್ಪಿನ ಸಾರಿನೊಂದಿಗೆ ರೆಡಿ ಆಗಿದೆ. ನಾನು ಸೊಪ್ಪಿನ ಸಾಂಬಾರನ್ನ ಮುಂಚೆನೆ ಮಾಡಿಟ್ಕೊಂಡಿದ್ದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬಾ ಈಸಿ ಕೂಡ ಮಾಡೋದು. ರಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗಾಗಿ ನೀವು ನಿಮ್ಮ ದಿನನಿತ್ಯದ ಆಹಾರದಲ್ಲಿ ನೀವು ಒಂದಲ್ಲ ಒಂದು ರೀತಿಯಾಗಿ ರಾಗಿಯನ್ನು ಬಳಕೆ ಮಾಡಿ ನೋಡಿ. ರಾಗಿ ಮಾಲ್ಟ್ ಆಗಿರ್ಬೋದು, ಹಾಗೆ ರಾಗಿಯ ಗಂಜಿ ಆಗಿರ್ಬೋದು, ರಾಗಿ ಮುದ್ದೆಯನ್ನು ಇವೆಲ್ಲವನ್ನು ನಾವು ತಿನ್ನೋದ್ರಿಂದ ನಮಗೆ ಹೆಚ್ಚು ಹೆಚ್ಚು ಪೌಷ್ಟಿಕಾಂಶ ಸಿಗುತ್ತೆ. ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.